ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಯುರೋಪ್ ಈಗಾಗಲೇ ಯುದ್ದಗ್ರಸ್ತ ಆಗಿದೆ ಈಗ ಇಂಡೋ ಪೆಸಿಫಿಕ್ ಅಲ್ಲಿ ಕೂಡ ಯುದ್ಧದ ಕಾರ್ಮೋಡಗಳು ಕವಿಯೋ ಹಾಗೆ ಮಾಡಬೇಕು ಅಂತ ರಷ್ಯಾ ಏನಾದ್ರೂ ಬಯಸ್ತಾ ಇದೆಯಾ ಯಾಕೆ ರಷ್ಯಾಗೆ ಇಷ್ಟೊಂದು ಯುದ್ಧೋತ್ಸಾಹ ಅಲ್ಲಿ ಯುಕ್ರೇನ್ ಜೊತೆಗಿನ ಯುದ್ಧಕ್ಕೆ ಆಯುಧ ಹಾಗೂ ಸೈನಿಕರಿಲ್ಲದೆ ಒದ್ದಾಡ್ತಾ ಇರೋ ರಷ್ಯಾ ಈಗ ತನ್ನ ಪೂರ್ವ ಭಾಗದಲ್ಲಿನ ದೇಶವನ್ನು ಕೆಣಕೋದಕ್ಕೆ ಹೋಗ್ತಾ ಇರೋದು ಯಾಕೆ ಅಕಸ್ಮಾತ್ ಅಲ್ಲಿ ಇನ್ನೂ ಒಂದು ಯುದ್ಧ ಆರಂಭ ಆದರೆ ಇಬ್ಬರು ಮಿತ್ರರ ಕದನದಲ್ಲಿ ಭಾರತದ ನಿಲುವೇನಾಗಿರುತ್ತೆ ಮತ್ತು ಭಾರತದ ಪರಿಸ್ಥಿತಿ ಏನಾಗುತ್ತೆ ಇಷ್ಟಕ್ಕೂ ರಷ್ಯಾ ಈಗ ಸಿಡಿಮಿಡಿಗೊಳ್ತಾ ಇರೋದಾದರೂ ಯಾರ ಮೇಲೆ ಅದಕ್ಕೆ ಕಾರಣ ಏನು ಬನ್ನಿ ನೋಡೋಣ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಶುರುವಾದ ಯುಕ್ರೇನ್ ರಷ್ಯಾ ಯುದ್ಧ ಕೆಲವೇ ವಾರಗಳಲ್ಲಿ ಮುಗಿದು ಬಿಡುತ್ತೆ ಅಂತ ಜಗತ್ತು ಭಾವಿಸಿತ್ತು ರಷ್ಯಾ ಕೂಡ ಹಾಗೆ ಹೇಳ್ಕೊಳ್ತಾ ಇತ್ತು ಇದು ಯುದ್ಧನೇ ಅಲ್ಲ ಜಸ್ಟ್ ಇದೊಂದು ಸ್ಪೆಷಲ್ ಆಪರೇಷನ್ ಅಷ್ಟೇ ಹೀಗಾಗಿ ಯಾರು ಹೆದರಬೇಕಾದ ಅಗತ್ಯ ಇಲ್ಲ ಅನ್ನೋ ಮಾತುಗಳನ್ನು ಹೊತ್ತು ರಷ್ಯಾ ಆಡ್ತು ಆದ್ರೆ ಆ ಜಸ್ಟ್ ಸ್ಪೆಷಲ್ ಆಪರೇಷನ್ ಇತ್ತಲ್ಲ ಅದು ಎರಡು ವರ್ಷಗಳ ಕಳೆದ್ರು ಕೂಡ ಇನ್ನು ಮುಗಿತಾ ಇಲ್ಲ ಯುರೋಪ್ ಅಲ್ಲಿ ಎರಡನೇ ಮಹಾಯುದ್ಧದ ನಂತರ ನಡೀತಿರು ದೀರ್ಘಕಾಲೀನ ಯುದ್ಧ ಅನ್ನೋ ಕುಖ್ಯಾತಿಗೆ ಪಾತ್ರವಾಗ್ತಾ ಇದೆ ರಷ್ಯಾ ಯುಕ್ರೇನ್ ಸಂಘರ್ಷ ಇಷ್ಟಾದ್ರೂ ರಷ್ಯಾ ಅನ್ನೋ ದೈತ್ಯನಿಗೆ ಯುಕ್ರೇನ್ ಅನ್ನು ಪುಟ್ಟ ದೇಶವನ್ನ ಮಣಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಪಶ್ಚಿಮದ ದೇಶಗಳು ಯುಕ್ರೇನ್ ಗೆ ಕೊಡ್ತಾ ಇರೋ ಆಯುಧಗಳ ನೆರವು ಹಾಗೂ ಹಣದ ಸಹಾಯ ಹಾಗೆ ನೋಡಿದ್ರೆ ಯುದ್ಧ ಪ್ರಾರಂಭವಾದ ನಂತರ ಯುಕ್ರೇನ್ ಅಷ್ಟೇ ಅಲ್ಲ ರಷ್ಯಾ ಕೂಡ ಅತಿ ಹೆಚ್ಚು ಸಮಸ್ಯೆಗೆ ತುತ್ತಾಗ್ತಾ ಇದೆ ಯುಕ್ರೇನ್ ನ ಬೆನ್ನಿಗೆ ನಿಂತಿರೋ ಪಶ್ಚಿಮದ ದೇಶಗಳು ಅತ್ಯಾಧುನಿಕ ಆಯುಧಗಳನ್ನ ಯುಕ್ರೇನ್ಗೆ ಗೆ ಕೊಡ್ತಾ ಇವೆ ಹೀಗಾಗಿ ರಷ್ಯಾದ ದಾಳಿಯನ್ನ ತಡೆಯೋದ್ರಲ್ಲಿ ಯುಕ್ರೇನ್ ಯಶಸ್ವಿಯಾಗಿದೆ ಆದ್ರೆ ಆ ದೇಶದ ಆರ್ಥಿಕತೆ ಕುಸಿದು ಹೋಗಿ ಅದು ಸಂಪೂರ್ಣ ಸಾಲದ ಮೇಲೆ ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ರಷ್ಯಾ ಕೂಡ ಆಯುಧ ಬತ್ತಳಿಕೆಯನ್ನು ಖಾಲಿ ಮಾಡಿಕೊಂಡಿದೆ ಅಲ್ಲಿ ಸೈನಿಕರ ಸಮಸ್ಯೆ ಕಾಡ್ತಾ ಇದ್ದಂತಿದೆ ಯಾಕೆಂದ್ರೆ ಇತ್ತೀಚೆಗೆ ರಷ್ಯಾದ ಕುರಿಸ್ಕ್ ಪ್ರದೇಶದಲ್ಲಿ ಸುಮಾರು ಎರಡು ಸಾವಿರ ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನು ಯುಕ್ರೇನ್ ತನ್ನ ಹಿಡಿತಕ್ಕೆ ತಗೊಂಡಿದೆ ಅಫ್ಕೋರ್ಸ್ ಅಲ್ಲಿ ಡೊನೆಸ್ಕ್ ಲೋಹಾನ್ಸ್ ಹೀಗೆ ಯುಕ್ರೇನ್ ನ ಒಂದಷ್ಟು ಭಾಗಗಳ ಮೇಲೆ ರಷ್ಯಾದ ಸೇನೆ ಹಿಡಿತವನ್ನ ಸಾಧಿಸಿದ್ರೂ ಕೂಡ ಯುಕ್ರೇನ್ ಡಿಫೆನ್ಸಿವ್ ಮೋಡ್ ನಿಂದ ಅಫೆನ್ಸಿವ್ ಗೆ ಶಿಫ್ಟ್ ಆಗಿ ರಷ್ಯಾದ ನೆಲವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಅದನ್ನ ತಡೆಯುವುದಕ್ಕೆ ಅವರನ್ನ ಹೊರಗೆ ರಷ್ಯಾ ರಷ್ಯಾಗೆನು ಸಂಪೂರ್ಣವಾಗಿ ಸಾಧ್ಯ ಆಗಿಲ್ಲ ಅವ್ರು ಒಳಗ ಬರಲಿ ಅಂತಲೇ ರಷ್ಯಾ ಅವರನ್ನ ಬಿಟ್ಟುಕೊಳ್ತಾ ಇದೆ ಇದು ರಷ್ಯಾದ ಟ್ರಾಪ್ ಅಂತ ಯಾರು ಏನೇ ಹೇಳಿದ್ರು ರಷ್ಯಾದ ಭೂಭಾಗದ ಮೇಲೆ ಯುಕ್ರೇನ್ ದಾಳಿ ಮಾಡ್ತಾ ಇರೋದು ಒಂದಷ್ಟು ಭೂಮಿಯನ್ನ ಆಕ್ರಮಿಸಿಕೊಂಡಿರುವುದು ಅದನ್ನ ರಷ್ಯಾ ಸುಮ್ಮನೆ ನೋಡ್ತಾ ಇರೋದು ಇದೆಲ್ಲ ರಷ್ಯಾದ ಸೇನಾ ಶಕ್ತಿಯ ಮೇಲೆ ಜಗತ್ತಿಗೊಂದಷ್ಟು ಅನುಮಾನಗಳು ಮೂಡೋದಿಕ್ಕೆ ಕಾರಣ ಅಂತೂ ಆಗ್ತಾ ಇದೆ ನೀವು ಇಲ್ಲಿ ಒಂದು ಮ್ಯಾಪ್ ನೋಡ್ತಾ ಇದೀರಿ ಅಲ್ವಾ ಇದರಲ್ಲಿ ನೀಲಿ ಬಣ್ಣದ ಭೂಭಾಗವನ್ನ ಯುಕ್ರೇನ್ ಆಕ್ರಮಿಸಿಕೊಂಡಿದೆ ಅದನ್ನ ಮರು ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ರಷ್ಯಾ ಈ ಕೆಂಪು ಬಣ್ಣದ ಭೂಭಾಗ ಇದೆಯಲ್ಲ ತನ್ನ ಕೈಗೆ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಹಾಗೆ ಹಳದಿ ಬಣ್ಣದಲ್ಲಿ ಗುರುತಿಸಿರುವ ಭೂಭಾಗವನ್ನು ಕೂಡ ನಾವು ಮರು ವಶಪಡಿಸಿಕೊಂಡಿದ್ದೀವಿ ಅಂತ ರಷ್ಯಾ ಹೇಳಿಕೊಳ್ತಾ ಇದೆ ಆದರೂ ಅತಿ ಹೆಚ್ಚು ಪ್ರಮಾಣದ ಭೂಭಾಗ ಇವತ್ತಿಗೂ ಯುಕ್ರೇನ್ ನ ಹಿಡಿತದಲ್ಲೇ ಇದೆ ಹೀಗೆ ಒಂದ್ ಕಡೆ ಯುಕ್ರೈನ್ ಜೊತೆಗಿನ ಯುದ್ಧದಲ್ಲಿ ಸಂಪೂರ್ಣವಾಗಿ ಎಂಗೇಜ್ ಆಗಿರೋ ರಷ್ಯಾ ಮತ್ತೊಂದ್ ಕಡೆ ಜಪಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ ಅದಕ್ಕೆ ಕಾರಣ ಆಗ್ತಾ ಇರೋದು ಐದು ವರ್ಷಗಳ ಬಳಿಕ ರಷ್ಯಾ ಯುದ್ಧ ವಿಮಾನಗಳು ಜಪಾನ್ನ ಸುತ್ತ ಗಸ್ತು ತಿರುಗುತ್ತಾ ಇರೋದು ಅಲ್ಲದೆ ಯುದ್ಧ ವಿಮಾನಗಳು ಜಪಾನ್ ಮತ್ತು ರಷ್ಯಾದ ನಡುವಿನ ಸಂಘರ್ಷದ ಅಂತಲೇ ಗುರುತಿಸಿಕೊಳ್ತಾ ಇರುವ ಈ ಕುರಿಲ್ ಐಲ್ಯಾಂಡ್ಗಳ ಮೇಲೆ ಹಾಗೂ ಜಪಾನ್ನ ಗಡಿಗೆ ಹತ್ತಿರದಲ್ಲಿ ಹಾರಾಟ ನಡೆಸ್ತಾ ಇರೋದನ್ನ ನೋಡಿದ್ರೆ ರಷ್ಯಾ ಜಪಾನ್ ವಿರುದ್ಧ ಕಾಲ್ಕೆರಿತಾ ಇದೆಯಾ ಅನ್ನೋ ಅನುಮಾನ ಇಲ್ಲಿ ಮೂಡದೇ ಇರೋದಿಲ್ಲ ಇನ್ನು ಜಪಾನ್ ಕೂಡ ತನ್ನ ದೇಶದ ಮೇಲೆ ಯುದ್ಧ ವಿಮಾನಗಳು ಹಾರಾಡಿರುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ ಕಳೆದ ಗುರುವಾರ ರಷ್ಯಾದ ಟಿಯು ಒನ್ ಫಾರ್ಟಿ ಟೂ ಯುದ್ಧ ವಿಮಾನ ದಕ್ಷಿಣ ಕೊರಿಯಾ ಮತ್ತು ಸಿ ಆಫ್ ಜಪಾನ್ನ ನಡುವೆ ಹಾರಾಟ ನಡೆಸಿದೆ ಅಲ್ಲದೆ ಆ ಯುದ್ಧ ವಿಮಾನಗಳು ಒಕಿನೋವಾ ಪ್ರದೇಶದವರೆಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದ್ದು ಇದು ಜಪಾನಿನ ಆತಂಕಕ್ಕೆ ಕಾರಣ ಆಗ್ತಾ ಇದೆ ತಕ್ಷಣ ಜಪಾನ್ ಕೂಡ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಲ್ಲಿ ಆಕ್ಟಿವೇಟ್ ಮಾಡಿದ್ದು ಒಂದು ವೇಳೆ ರಷ್ಯಾ ದಾಳಿ ನಡೆಸಿದ್ದೇ ಆದರೆ ಅದನ್ನು ಎದುರಿಸೋದಕ್ಕೆ ಅಗತ್ಯವಾಗಿ ಬೇಕಿರುವ ಎಲ್ಲ ಸಿದ್ಧತೆ ಜಪಾನ್ ಮಾಡಿಕೊಂಡಿತ್ತು ಆದರೆ ಅಲ್ಲಿ ರಷ್ಯಾದ ಯುದ್ಧ ವಿಮಾನಗಳು ಸುಮ್ಮನೆ ಗಡಿ ಸಮೀಪ ಹಾರಾಟ ಮಾಡಿ ಹೋಗಿವೆ ಅಂತ ಜಪಾನ್ ಹೇಳ್ಕೊಳ್ತಾ ಇದೆ ಇಲ್ಲಿ ರಷ್ಯಾದ ಯುದ್ಧ ವಿಮಾನಗಳು ಎರಡು ದೇಶಗಳ ನಡುವಿನ ಡಿಸ್ಪ್ಯೂಟೆಡ್ ಲ್ಯಾಂಡ್ ಮೇಲೆ ಹಾರಾಟ ಮಾಡಿವೆ ಇದು ಜಪಾನ್ ಹೆದರಿಸುವ ಒಂದು ಪ್ರಯತ್ನ ಪುತಿನ್ ಈ ಹಿಂದಿನಿಂದಲೂ ಕೂಡ ಇಂತಹ ಪ್ರಯತ್ನಗಳನ್ನು ಮಾಡುತ್ತಲೇ ಬರ್ತಾ ಇದ್ದಾರೆ ಆದರೆ ಜಪಾನ್ ರಷ್ಯಾದ ಈ ಅಗ್ರೆಷನ್ಗೆ ಗೆ ಹೆದರೋದಿಲ್ಲ ನಾವು ನಮ್ಮ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೇ ಇದ್ದೀವಿ ಅಂತ ಜಪಾನ್ ಹೇಳ್ಕೊಳ್ತಾ ಇದೆ ಇಲ್ಲಿ ಎರಡು ದೇಶಗಳ ನಡುವಿನ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂದ್ರೆ ದ್ವೀಪಗಳು ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದೀರಲ್ಲ ಇದನ್ನ ಕುರಿಲ್ ದ್ವೀಪಗಳು ಅಂತ ಕರೀತಾರೆ ಇವು ಜಪಾನ್ನ ಹೊಕೈಡೋ ಪ್ರಾಂತದಿಂದ ರಷ್ಯಾದ ಕಾಮ್ಝೆಟ್ಕಾ ವರೆಗೆ ಹರಡಿಕೊಂಡಿವೆ ಈ ದ್ವೀಪಗಳು ರಷ್ಯಾದ ಸಖಾಲಿನ್ ಪ್ರಾಂತಕ್ಕೆ ಒಳಪಡ್ತಾ ಇವೆ ಒಂದ್ ಕಡೆ ಸಿ ಆಫ್ ಒಕಾಟ್ಸ್ಕ್ ಹಾಗೂ ಮತ್ತೊಂದು ಕಡೆ ಪೆಸಿಫಿಕ್ ಸಾಗರವನ್ನ ಗಡಿಯಾಗಿ ಹೊಂದಿರುವ ಈ ಕುರಿಲ್ ದ್ವೀಪಗಳ ವಿಸ್ತೀರ್ಣ ಹತ್ತು ಸಾವಿರದ ಐದು ನೂರ ಮೂರು ಚದರ ಕಿಲೋಮೀಟರ್ಗಳು ಗಳು ಹಾಗೇನೆ ಇಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮಂದಿ ವಾಸ ಮಾಡ್ತಾರೆ ಈ ಕುರಿಲ್ ಐಲ್ಯಾಂಡ್ ರಿಂಗ್ ಆಫ್ ಫೈರ್ ಅಲ್ಲಿರೋದ್ರಿಂದ ಇಲ್ಲಿ ಸಾಕಷ್ಟು ಜ್ವಾಲಾಮುಖಿಗಳು ಕೂಡ ಕಂಡು ಈ ದ್ವೀಪಗಳು ಒಂದು ಕಾಲದಲ್ಲಿ ಜಪಾನ್ಗೆ ಸೇರಿದ್ವು ಆದರೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ರಷ್ಯಾ ಈ ದ್ವೀಪಗಳ ಮೇಲೆ ದಾಳಿ ಮಾಡ್ತಾದ್ರು ಆ ದಾಳಿ ರಷ್ಯಾಗವತ್ತು ನುಂಗಲಾರದ ತುತ್ತಾಗಿ ಪರಿಣಮಿಸಿತು ಆ ಯುದ್ಧದಲ್ಲಿ ಸೋತ ರಷ್ಯಾ ಸಖಾಲಿನ್ ದ್ವೀಪದಲ್ಲಿ ಅರ್ಧ ಭಾಗವನ್ನ ಜಪಾನ್ಗೆ ಬಿಟ್ಟುಕೊಡ್ಬೇಕಾಗ ಬಂತು ಹೀಗಾಗಿ ಎರಡನೇ ಮಹಾಯುದ್ಧಕ್ಕೂ ಮೊದಲು ಈ ಕುರಿಲ್ ಐಲ್ಯಾಂಡ್ ಸೇರಿದ ಹಾಗೆ ಈ ಸಖಾಲಿನ್ ಪ್ರದೇಶದ ಮೇಲೆ ಕೂಡ ಜಪಾನ್ ತನ್ನ ಹಿಡಿತವನ್ನ ಸಾಧಿಸಿತು ಆದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎರಡನೇ ವಿಶ್ವ ಯುದ್ಧ ನಡೆದು ಜಪಾನ್ ಸೋಲನುಭವಿಸ್ತಲ್ಲ ಆಗ ಈ ದ್ವೀಪಗಳನ್ನ ರಷ್ಯಾ ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ತು ಅವರಿಗೆ ಹಿಂದಿನ ಎಲ್ಲ ಸೈಡ್ಗಳನ್ನ ತೀರಿಸಿಕೊಳ್ಳುವ ಹಾಗೆ ವರ್ತಿಸಿದ್ರು ರಷ್ಯಾದ ರೆಡ್ ಆರ್ಮಿ ಸಖಾಲಿನ್ ಹಾಗೂ ಕುರಿಲ್ ದ್ವೀಪಗಳಲ್ಲಿದ್ದ ಹದಿನೇಳು ಸಾವಿರಕ್ಕೂ ಅಧಿಕ ಮಂದಿ ಜಪಾನ್ ಪ್ರಜೆಗಳನ್ನ ಅಲ್ಲಿಂದ ಗಡಿಪಾರು ಮಾಡಿತು ಇನ್ನು ಅವತ್ತಿಗೆ ಎರಡನೇ ಮಹಾಯುದ್ಧವನ್ನು ಸೋತಿದ್ದ ಜಪಾನ್ ಅಮೆರಿಕಾಗೆ ಸಂಪೂರ್ಣವಾಗಿ ಶರಣಾಗಿ ಅಮೆರಿಕ ಹೇಳಿದ ಹಾಗೆಲ್ಲ ಕೇಳೋದಿಕ್ಕೆ ಶುರು ಮಾಡ್ತಲ್ಲ ಆಗ ಅಮೆರಿಕ ಸ್ವಲ್ಪ ಮನಸ್ಸು ಮಾಡಿದ್ರೂ ಕೂಡ ರಷ್ಯಾ ಜೊತೆಗಿನ ಈ ವಿವಾದವನ್ನು ಅವತ್ತೆ ಬಗೆಹರಿಸಿ ಬಿಡೋದು ಕಷ್ಟ ಏನಾಗ್ತಾ ಇರಲಿಲ್ಲ ಆದ್ರೆ ಅಮೆರಿಕನ್ನರಿಗೆ ಅಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಯೋದು ಬೇಕಾಗಿರಲಿಲ್ಲ ಹೀಗಾಗಿ ಕುರಿಲ್ ದ್ವೀಪಗಳ ವಿವಾದ ಜಪಾನ್ ಮತ್ತು ರಷ್ಯಾದ ನಡುವೆ ಹಾಗೆ ಉಳ್ಕೊಂಡು ಬಿಡ್ತು ಈ ದ್ವೀಪಗಳ ಮೇಲೆ ಶತಮಾನಗಳಿಂದ ಹಿಡಿತವನ್ನ ಹೊಂದಿರೋರು ನಾವು ಆದರೆ ಎರಡನೇ ಮಹಾಯುದ್ಧದ ನಂತರ ಇಲ್ಲಿನ ಈ ಪ್ರದೇಶವನ್ನು ರಷ್ಯಾ ಆಕ್ರಮಿಸಿಕೊಂಡಿದೆ ಅಲ್ಲಿರುವ ಐನೂ ಜನಾಂಗವನ್ನು ಜಪಾನೀಯರು ಅಂತಲೇ ಗುರುತಿಸಲಾಗುತ್ತೆ ಇವರೆಲ್ಲರನ್ನ ಓಡಿಸಿದ ರಷ್ಯಾ ಅಲ್ಲಿಗೆ ತಮ್ಮ ಜನರನ್ನ ತಂದು ಹೀಗಾಗಿ ಈ ದ್ವೀಪಗಳಲ್ಲಿ ನಾಲ್ಕು ಪ್ರಮುಖ ದ್ವೀಪಗಳನ್ನಾದರೂ ರಷ್ಯಾ ನಮಗೆ ಬಿಟ್ಟುಕೊಡಬೇಕು ಅಂತ ಜಪಾನ್ ಇಲ್ಲಿ ವಾದ ಮಾಡುತ್ತೆ ಆದರೆ ರಷ್ಯಾ ಇಲ್ಲಿವರೆಗೂ ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಡೆದ ಒಂದು ಒಪ್ಪಂದವೇ ಕೊನೆ ಅದರ ಮೇಲೆ ಯಾವ ಮಾತುಕತೆಗಳು ಇಲ್ಲಿ ಆಗಿಲ್ಲ ಅಂತ ರಷ್ಯಾ ಹೇಳುತ್ತೆ ಆದ್ರೆ ಎರಡು ಸಾವಿರದ ಐದರಲ್ಲಿ ಈ ದ್ವೀಪಗಳ ಕುರಿತಾಗಿ ಮತ್ತೊಮ್ಮೆ ವಿವಾದ ಭುಗಿಲೆದ್ದಿತ್ತು ಅವತ್ತು ಯುರೋಪಿಯನ್ ಯೂನಿಯನ್ ರಷ್ಯಾ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವ ಕುರಿಲ್ ದ್ವೀಪಗಳನ್ನ ಜಪಾನ್ ಗೆ ಹಿಂತಿರುಗಿಸಬೇಕು ಅಂತ ಹೇಳಿತು ಆದ್ರೆ ಈ ಹೇಳಿಕೆಗೆ ರಷ್ಯಾ ತೀವ್ರವಾಗಿ ಪ್ರತಿಕ್ರಿಯಿಸಿದಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಐವತ್ತಾರರ ದ್ವಿಪಕ್ಷೀಯ ಒಪ್ಪಂದವನ್ನ ಜಪಾನ್ ಒಪ್ಪಿಕೊಳ್ಳೋದಾದ್ರೆ ನಾವು ೋಟನ್ ಹಾಗೂ ಹಬೋಮಾಯ್ ದ್ವೀಪಗಳನ್ನ ಜಪಾನ್ಗೆ ಬಿಟ್ಟು ಕೊಡ್ತೀವಿ ಅನ್ನೋ ಮಾತನ್ನು ಪುತಿನ್ ಹೇಳಿದರು ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಶಿಕೋಟನ್ ದ್ವೀಪ ಹಾಗೇನೆ ಜಪಾನ್ನ ಗಡಿಗೆ ಹತ್ತಿರ ಇರೋ ಈ ದ್ವೀಪನೆ ಹಬೋಮಾಯ್ ಈ ಎರಡೂ ದ್ವೀಪಗಳ ಒಟ್ಟು ವಿಸ್ತೀರ್ಣ ಕುರಿಲ್ ದ್ವೀಪಗಳಲ್ಲಿ ಶೇಕಡ ಆರರಷ್ಟು ಮಾತ್ರ ಇದೆ ಸೊ ಈ ಇಡೀ ಕುರಿಲ್ ದ್ವೀಪಗಳನ್ನು ಇಟ್ಟುಕೊಂಡು ಅದರಲ್ಲಿ ಶೇಕಡಾ ಆರರಷ್ಟನ್ನು ನಿಮಗೆ ಕೊಡ್ತೀವಿ ಅಂತ ಹೇಳುತ್ತೆ ರಷ್ಯಾ ಆದರೆ ಅದಕ್ಕೆ ಜಪಾನ್ ಒಪ್ಪುತ್ತಾ ಇಲ್ಲ ಹೀಗಾಗಿ ಇದು ಇವತ್ತಿಗೂ ವಿವಾದಿತ ಭೂಪ್ರದೇಶವಾಗಿ ಉಳ್ಕೊಂಡಿದೆ ಹಾಗಂತ ಜಪಾನಿಯರಿಗೆ ಇಲ್ಲಿ ಹೋಗಿ ಬರೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ ಅದಕ್ಕಾಗಿ ರಷ್ಯಾ ವೀಸಾ ಫ್ರೀ ವ್ಯವಸ್ಥೆಯನ್ನು ಮಾಡಿದೆ ಅಲ್ಲದೆ ರಷ್ಯಾದ ಹಿಡಿತದಲ್ಲಿರುವ ಕುರಿಲ್ ದ್ವೀಪಗಳಲ್ಲಿ ಜಪಾನಿನ ಜನ ಮೀನುಗಾರಿಕೆಯನ್ನು ನಡೆಸೋದಿಕ್ಕೆ ಕೂಡ ರಷ್ಯಾ ಯಾವ ಆಕ್ಷೇಪಗಳನ್ನು ಮಾಡೋದಿಲ್ಲ ಆದ್ರೆ ಇದಿಷ್ಟರಿಂದಲೇ ಅಲ್ಲಿ ಸಮಸ್ಯೆ ಪೂರ್ಣವಾಗಿ ಪರಿಹಾರ ಆಗ್ತಾ ಇಲ್ಲ ಇವತ್ತಿಗೂ ಕೂಡ ಜಪಾನ್ ಕುರಿಲ್ ದ್ವೀಪಗಳ ಮೇಲೆ ತನ್ನ ಹಕ್ಕನ್ನು ಪ್ರತಿಪಾದಿಸುತ್ತೆ ರಷ್ಯಾ ಅವುಗಳನ್ನ ಬಿಟ್ಟುಕೊಡೋದಿಕ್ಕೆ ಸಿದ್ಧ ಇಲ್ಲ ಹೀಗೆ ಎರಡು ದೇಶಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾಗ್ತಾ ಇರುವ ಈ ಕುರಿಲ್ ದ್ವೀಪಗಳು ಜಪಾನ್ನ ಗಡಿಗೆ ತುಂಬಾ ಹತ್ತಿರದಲ್ಲಿವೆ ಇಲ್ಲಿಗೆ ರಷ್ಯಾದ ಯುದ್ಧ ವಿಮಾನಗಳು ಬಂದ್ರೆ ಅದು ಜಪಾನ್ನ ಏರ್ ಸ್ಪೇಸ್ ಉಲ್ಲಂಘನೆ ಮಾತ್ರ ಅಲ್ಲ ಜಪಾನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನುಂಟು ಮಾಡುತ್ತೆ ಹೀಗಾಗಿ ಇಲ್ಲಿವರೆಗೂ ಯುದ್ಧ ವಿಮಾನಗಳನ್ನು ಯಾವುದೇ ಕಾರಣಕ್ಕೂ ತರಬೇಡಿ ಅಂತ ಜಪಾನ್ ರಷ್ಯಾಗೆ ಹೇಳ್ತಾ ಇರುತ್ತೆ ರಷ್ಯಾ ಕೂಡ ಇದುವರೆಗೆ ಆ ನಿಯಮವನ್ನು ಪಾಲಿಸಿಕೊಂಡೇ ಬರ್ತಾ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಮ್ಮೆ ರಷ್ಯಾದ ಯುದ್ಧ ವಿಮಾನಗಳು ಜಪಾನ್ನ ಸಮೀಪಕ್ಕೆ ಬಂದಿದ್ದು ಬಿಟ್ರೆ ಈಗ ಮತ್ತೆ ಅದೇ ತರದ ಘಟನೆ ಪುನರಾವರ್ತನೆ ಆಗ್ತಾ ಇದೆ ಇಲ್ಲಿ ಚೈನಾ ಚೀನಾ ಮತ್ತು ರಷ್ಯಾಗಳು ಇನ್ನು ಕೆಲವೇ ದಿನಗಳಲ್ಲಿ ಜಂಟಿ ಸಮರಾಭ್ಯಾಸವನ್ನು ಮಾಡಲಿವೆ ಇದು ಜಪಾನ್ ಸೇರಿದ ಹಾಗೆ ಅಮೆರಿಕ ಜೊತೆಯಲ್ಲಿರುವ ದೇಶಗಳಿಗೆ ಈ ಭಾಗದಲ್ಲಿ ಒಂದು ಎಚ್ಚರಿಕೆ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ ಇನ್ನು ಈ ಯುದ್ಧಾಭ್ಯಾಸದಲ್ಲಿ ಉತ್ತರ ಕೊರಿಯಾ ಕೂಡ ಭಾಗಿಯಾಗುವ ಸಾಧ್ಯತೆ ಇರುತ್ತೆ ಇದು ಪೆಸಿಫಿಕ್ ಸಾಗರದಲ್ಲಿ ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳ ವಿರುದ್ಧ ಚೈನಾ ರಷ್ಯಾ ಹಾಗೂ ಉತ್ತರ ಕೊರಿಯಾಗಳ ಶಕ್ತಿ ಪ್ರದರ್ಶನ ಅಂತಲೇ ಹೇಳಲಾಗ್ತಾ ಇದೆ ಈ ಕಾರಣದಿಂದ ಇಲ್ಲಿಗೆ ರಷ್ಯಾದ ಯುದ್ಧ ವಿಮಾನಗಳು ಬಂದಿರಬಹುದೇ ಹೊರತು ಸದ್ಯದ ಪರಿಸ್ಥಿತಿಯಲ್ಲಿ ರಷ್ಯಾಗೆ ಜಪಾನ್ ಮೇಲೆ ಯುದ್ಧ ಮಾಡುವ ಶಕ್ತಿ ಉಳಿದಿಲ್ಲ ಅನ್ನೋದು ಜಪಾನ್ ರಕ್ಷಣಾ ತಜ್ಞರ ಅಭಿಮತ ರಷ್ಯಾ ಈಗಾಗಲೇ ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಕೈ ಸುಟ್ಟುಕೊಳ್ತಾ ಇದೆ ಅವರಿಗೆ ಸೇನೆಗೆ ಜನ ಸಿಗ್ತಾ ಇಲ್ಲ ರಷ್ಯಾದ ರೆಡ್ ಆರ್ಮಿ ಈ ಹಿಂದಿನ ಹಾಗೆ ಶಕ್ತಿಯುತವಾಗಿ ಉಳಿದಿಲ್ಲ ಅಲ್ಲಿ ಸೋವಿಯತ್ ಕಾಲಕ್ಕೆ ಕಜಕ್ ತಜಕ್ ಉಜ್ವೆಕ್ ಸೇರಿದ ಹಾಗೆ ನಾನಾ ಭಾಗಗಳಿಂದ ಅವರ ಸೈನ್ಯಕ್ಕೆ ಜನ ಸಿಗ್ತಾ ಇದ್ರು ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ನಿಮಗೆ ಗೊತ್ತಲ್ಲ ಇಷ್ಟೊಂದು ವಿಸ್ತಾರ ರಷ್ಯಾದಲ್ಲಿ ನಮ್ಮ ಒಂದು ಉತ್ತರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಷ್ಟು ಜನಸಂಖ್ಯೆ ಕೂಡ ಇಲ್ಲ ಇವರ ಬಳಿ ಆಯುಧಗಳಿವೆ ಆಯುಧಗಳ ತಂತ್ರಜ್ಞಾನ ಇದೆ ಉತ್ಪಾದನೆಯನ್ನು ಕೂಡ ಮಾಡೋ ಶಕ್ತಿ ಇದೆ ಆದ್ರೆ ಬಳಸೋದಿಕ್ಕೆ ಯುದ್ಧ ಭೂಮಿಯಲ್ಲಿ ಕಾದಾಡೋದಿಕ್ಕೆ ಜನ ಬೇಕಲ್ಲ ರಷ್ಯಾ ಆ ಜನರ ಕೊರತೆಯನ್ನ ಅನುಭವಿಸ್ತಾ ಇದೆ ಅದೇ ಕಾರಣಕ್ಕೆ ಅವರಲ್ಲಿ ವ್ಯಾಗ್ನರ್ನಂತಹ ಖಾಸಗಿ ಸೇನೆಗಳಿಗೆ ಅವಕಾಶ ಕೊಟ್ಟಿದ್ದರು ವ್ಯಾಗ್ನರ್ ಪಡೆಗಳಲ್ಲಿ ಖೈದಿಗಳಿರ್ತಾಯಿದ್ರು ಮತ್ತು ನಾನಾ ದೇಶಗಳಿಂದ ಕರೆತಂದ ಬಾಡಿಗೆ ಸೈನಿಕರಲ್ಲಿ ಕೆಲಸ ಮಾಡ್ತಾ ಇರ್ತಾಯಿದ್ರು ಈಗ ವ್ಯಾಗ್ನರ್ ಪಡೆ ಕೂಡ ಇಲ್ಲ ಇದು ರಷ್ಯಾಗೆ ಸೈನಿಕರ ಕೊರತೆಯನ್ನು ಉಂಟು ಮಾಡ್ತಾ ಇದೆ ಹೀಗಿರುವಾಗ ಅವರು ಟೂ ಫ್ರಂಟ್ ವಾರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಏನಿದ್ರು ಜಪಾನನ್ನು ಬೆದರಿಸುವ ತಂತ್ರ ಮಾತ್ರ ಅನ್ನೋದು ರಕ್ಷಣಾ ತಜ್ಞರ ಲೆಕ್ಕಾಚಾರ ಅದು ಅಷ್ಟಕ್ಕೆ ಸೀಮಿತವಾಗಿರಲಿ ಯಾಕೆ ಅಂದರೆ ಇಲ್ಲಿ ಜಪಾನ್ ವಿರುದ್ಧ ಯುದ್ಧ ಅಂತ ಆದರೆ ಬರೀ ರಷ್ಯಾ ಮಾತ್ರ ಅಲ್ಲಿರೋದಿಲ್ಲ ರಷ್ಯಾದ ಫ್ಲಾಗ್ ಅಡಿಯಲ್ಲಿ ಉತ್ತರ ಕೊರಿಯಾ ಬಂದು ಬಿಡುವ ಸಾಧ್ಯತೆ ಇರುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಒಳ್ಳೆಯ ಬೆಳವಣಿಗೆ ಅನಿಸೋದಿಲ್ಲ ಇನ್ನು ಇಲ್ಲಿನ ಪರಿಸ್ಥಿತಿ ಬಿಗಡಾಯಿಸಿ ಜಪಾನ್ ರಷ್ಯಾ ನಡುವೆ ಒಂದು ಸಂಘರ್ಷ ಉಂಟಾಗ್ಬಿಟ್ರೆ ಅಮೆರಿಕ ಪಡೆಗಳಲ್ಲಿ ಆಕ್ಟಿವ್ ಆಗುತ್ತವೆ ಅದನ್ನ ಚೈನಾ ಎಂಜಾಯ್ ಮಾಡುತ್ತೆ ಭಾರತಕ್ಕೆ ಅದು ನುಂಗಲಾರದ ತುತ್ತಾಗುತ್ತೆ ಯಾಕೆ ಅಂದ್ರೆ ನಮಗೆ ರಷ್ಯಾ ಹೇಗೆ ಮಿತ್ರನೋ ಜಪಾನ್ ಕೂಡ ಅಷ್ಟೇ ಹತ್ತಿರದ ಮಿತ್ರ ಇಬ್ಬರು ಮಿತ್ರರು ಜಗಳ ಮಾಡಿಕೊಳ್ಳೋದು ಭಾರತದ ದೃಷ್ಟಿಯಿಂದ ಖಂಡಿತ ಒಳ್ಳೆಯದ್ದಲ್ಲ ಹೀಗಾಗಿ ಜಪಾನ್ ಹಾಗೂ ರಷ್ಯಾದ ನಡುವೆ ಸದ್ಯಕ್ಕೆ ಯಾವುದೇ ಸಂಘರ್ಷ ಉಂಟಾಗದಿರಲಿ ಅಂತ ಭಾರತ ಬಯಸುತ್ತೆ ಇದು ಕೆಳಗೆ ರಷ್ಯಾ ಯುದ್ಧ ವಿಮಾನಗಳು ಐದು ವರ್ಷಗಳ ನಂತರ ಜಪಾನಿನ ಮೇಲೆ ಹಾರಾಡಿರೋದ್ರಿಂದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ